ಹೀಗೆ ಮೂಡಾ ಸೈಟು ಹಂಚಿಕೆ ಪ್ರಕರಣದಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇದ್ರು ಕೂಡ ಮತ್ತೊಂದು ಕಡೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿರುವಂಥದ್ದು DK vs HDK ಅನ್ನುವಂಥ ಫೈಟ್. ಅದರ ಆಚೆಗೆ ಮೂಡಾ ಸೈಟ್ ಹಂಚಿಕೆ ಪ್ರಕರಣವನ್ನು ಕೂಡ ಆಗಾಗ ನೆನಪು ಮಾಡಿಕೊಂಡಿದ್ದಾರೆ ದೋಸ್ತಿ ನಾಯಕರು. ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಅವರನ್ನು ಕೊಡಿಸ್ತೀವಿ ಅಂತ ದೋಸ್ತಿ ನಾಯಕರು ಹೇಳ್ಕೊಂಡಿದ್ದಾರೆ. ಆದರೆ ನನ್ನ ಕುರ್ಚಿನ ಯಾರು ಅಲ್ಗಾಡಿಸೋದಕ್ಕೆ ಆಗುವುದಿಲ್ಲ ಅಂತ CM ಸಿದ್ದರಾಮಯ್ಯ ಸವಾಲಿಸಿದ್ದಾರೆ. ನಿನ್ನೆ ಕಾಂಗ್ರೆಸ್ ಸಮಾವೇಶ ಮತ್ತು ಇವತ್ತು ದೋಸ್ತಿ ಸಮಾವೇಶದಲ್ಲಿ CM ಕುರ್ಚಿಯ ಸುತ್ತ ಯಾವ ಸ್ವರೂಪದಲ್ಲಿ ವಾಕ್ಸಮರ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿ JDS ನಾಯಕರ ಪಾದಯಾತ್ರೆಯ ಮುಖ್ಯ ಅಜೆಂಡಾ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋದು. ಅದಕ್ಕೆ 9 ದಿನ ಪಾದಯಾತ್ರೆ ಮಾಡಿ ಮೈಸೂರಲ್ಲಿ ಇವತ್ತು ಸಮಾವೇಶನೂ ಮಾಡಿ ಅಬ್ಬರಿಸಿದ್ರು. ಮುಖ್ಯಮಂತ್ರಿಗಳ ತವರಲ್ಲೇ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆಗೆಲ್ಲ ದೋಸ್ತಿಗಳು ತಿರುಗೇಟು ಕೊಟ್ರು. ಏನು ಮೂಡಾದಲ್ಲಿ ಆಗಿದೆ ಅಂತ ಒಬ್ಬೆ ಹೊಡಿತಾ ಇದ್ದಾರೆ, ನನ್ನನ್ನು ಸಿಕ್ಕಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ರಾಜಭವನವನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರ, ಕುಮಾರಸ್ವಾಮಿ, ಯಡಿಯೂರಪ್ಪ, ವಿಜಯೇಂದ್ರ, ಅಶೋಕ ಇವರೆಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ. ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು, ನೀವೇ ಹೇಳಿದ್ದೀರಿ, ನನ್ನ ಹೆಂಡತಿ ಭೂಮಿ ಅದು, CIT ಅವರು ತಪ್ಪು ಮಾಡ್ಬಿಟ್ಟವ್ರೆ, ಮೂಡಾದವರು, 62 ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ. ಕುಮಾರಸ್ವಾಮಿ, ನಿಮ್ಗೆ ಯಾವ ನೈತಿಕತೆ ಇದೆಯನ್ರಿ? ಜಂತಕಲ್ ಪ್ರಕರಣ ಮರೆತು ಬಿಟ್ಟಿದ್ರ, ಮೈನಿಂಗ್ ಪ್ರಕರಣ ಮರೆತು ಬಿಟ್ಟಿದ್ದೀರಾ? ಈ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜಂತಕಲ್ ಪ್ರಕರಣ ಸುಮಾರು 22 ಕಂಪನಿಗಳಿಗೆ ರಿನಿವಲ್ ಮಾಡಿಕೊಟ್ಟಿದ್ದೀರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ? ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಸಿದ್ದರಾಮಯ್ಯ ಅವರೇ, ತೆಗಿರಿ ನಿಮ್ಮ ಅರ್ಕಾವತಿದು ಕೆಂಪಣ್ಣೊಂದು ವರದಿ ಇದೆಯಲ್ಲ, ಕೆಂಪಣ್ಣೊಂದು ಇದೆಯಲ್ಲ ವರದಿ, ಒಂದು ವರದಿ Part 1 Part 2 ತೆಗಿರಪ್ಪ, ಇದನ್ನ ತೆರೀರಿ ಬಾಗಿಲು. ತೆರೆದ ಪುಸ್ತಕ ನಂದು, ತೆರೆದ ಪುಸ್ತಕ ರೀಡು ಇದೆಯಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು. ಏನಾದ್ರೂ ಬಿಜೆಪಿ ಅವ್ರ ಜೊತೆ ಕುಮಾರಸ್ವಾಮಿ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನನ್ನ ಎಣದ ಮೇಲೆ ಮಾಡಬೇಕು ಅಂತ ಹೇಳಿದ್ರು. ಕೋಮುವಾದಿಗಳ ಜೊತೆ ಸೇರ್ಕೊಂಡು ಷಡ್ಯಂತ್ರವನ್ನು ಮಾಡಿ ಕೇಂದ್ರ ಸರ್ಕಾರದ ಜೊತೆ ಶಾಮೀಲಾಗಿ ಕರ್ನಾಟಕದ ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಸರ್ಕಾರವನ್ನ ದುರ್ಬಲಗೊಳಿಸತಕ್ಕಂತ ದುಷ್ಟ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತ ಹೇಳಿದ್ರಿ ಈ ವೇದಿಕೆ ಮೇಲೆ. ಹೌದು ಹೇಳಿದ್ರು, ಹೇಳಿಲ್ಲ ಅಂತ ಹೇಳಲ್ಲ ನಾನು. ಯಾವ ಕಾರಣಕ್ಕೆ? ಹಿಂದೆ ಒಂದು ಗುಜರಾತ್ನಲ್ಲಿ ಒಂದು ಯಾವೊಂದು ದೊಡ್ಡ ಮಟ್ಟದ ಹಿಂಸಾಚಾರ ಆಗಿತ್ತು. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಹೇಳಿದ್ರು ವೈಯಕ್ತಿಕವಾಗಿ, ನರೇಂದ್ರ ಮೋದಿ ಅವರ ಮೇಲಲ್ಲ. ಕುಮಾರಸ್ವಾಮಿ, ದೇವೇಗೌಡರು, ಸಿದ್ದರಾಮಯ್ಯನವರ ಮಧ್ಯೆ ಏಟಿಗೆ ಎದುರೇಟು ಜೋರಾಗಿ ನಡೆಯಿತು. ನೆಕ್ಸ್ಟ್ CM ಸಿದ್ದರಾಮಯ್ಯ ಟಾರ್ಗೆಟ್ ಆಗಿದ್ದು ಬಿಜೆಪಿ ನಾಯಕರಿಗೆ, ಅದರಲ್ಲೂ ಯಡಿಯೂರಪ್ಪ ಸೆಕ್ಸ್ ಕೇಸ್ ಅಲ್ಲಿದ್ದಾರೆ ಅಂದಿದ್ದಕ್ಕೆ ಇವತ್ತು ಯಡಿಯೂರಪ್ಪ ಜೊತೆ ವಿಜಯೇಂದ್ರ ತಿರುಗೇಟು ಕೊಟ್ರು. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ಸ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನನ್ನ ರಾಜಕೀಯದಿಂದ ನಿವೃತ್ತಿಯಾಗಿ ಅಂತ. ಸಿದ್ದರಾಮಯ್ಯನವರೇ, ನನ್ನ ಬದುಕಿನ ಕೊನೆ ಉಸಿರವರೆಗೂ ರಾಜಕೀಯದಲ್ಲಿ ಇದ್ದು ನಿಮ್ಮನ್ನ ಮನೆ ಕಳಿಸೋವರೆಗೂ ಹೋರಾಟ ಮಾಡ್ತೇನೆ. ಇವತ್ತು ಯಡಿಯೂರಪ್ಪನವರನ್ನ 82 ವರ್ಷ ಯಾವುದೋ ಸುಳ್ಳು ಕೇಸ್ ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ಲೇಬೇಕು ಯಡಿಯೂರಪ್ಪನವ್ರನ್ನ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಾಚಿಕೆ ಆಗಬೇಕು ನಿಮಗೆ. ಆ ವಯಸ್ಸಿಗಾದ್ರೂ ನಿಮಗೆ ಗೌರವ ಕೊಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರಲಿಲ್ಲ? ಯಡಿಯೂರಪ್ಪನವ್ರು 82 ವರ್ಷ ಆಗಿದೆ, ಇನ್ನೂ ಭಯನ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ? ಇನ್ನೂ ಭಯನ ಸ್ವಾಮಿ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ? ಯಡಿಯೂರಪ್ಪನವರ ಕೇಸ್ಗಳ ಬಗ್ಗೆ ಮಾತನಾಡ್ತೀರಿ? ಮೂಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ತಗೊಳ್ತೀವಿ ಅಂತ ದೋಸ್ತಿ ನಾಯಕರು ಅಂತಿಮವಾಗಿ ಶಪಥ ಮಾಡಿದ್ರು. ಈ ರೀತಿ ಲೂಟಿ ಮಾಡ್ತಾ ಇರುವಂತ ಈ ಕಾಂಗ್ರೆಸ್ ಅನ್ನ ಇವತ್ತು ಮಟ್ಟ ಹಾಕ್ಬೇಕಾಗಿದೆ, ಜನರಿಗೆ ಒಳ್ಳೇದಾಗಬೇಕಾಗಿದೆ, ಬದಲಾವಣೆ ತರಬೇಕಾಗಿದೆ. ಎಲ್ಲಿವರೆಗೂ
ಮುಖ್ಯಮಂತ್ರಿ ರಾಜೀನಾಮೆ ಕೊಡಲು ಅಲ್ಲಿವರೆಗೂ ಈ ಹೋರಾಟ. ಮಲ್ಲಿಕಾರ್ಜುನ್ ಸಾಹೇಬ್ರು, ಖರ್ಗೆ ಅವರು ಹಿಂದುಳಿದಿರ್ತಕ್ಕಂತ ನಾಯಕರು, ರಾಜ್ಯದಿಂದ ರಾಷ್ಟ್ರಕ್ಕೆ ಓಡಿಸಿದ್ರಿ. ಪರಮೇಶ್ವರ್ ಅವರು ಮತ್ತೊಬ್ರು ಹಿಂದುಳಿದಿರ್ತಕ್ಕಂತ ಜನಾಂಗದ ನಾಯಕರು, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರಿ. ಮೈಸೂರು ಜಿಲ್ಲೆಯ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದಿರ್ತಕ್ಕಂತ ಜನಾಂಗದ ಮುಖಂಡರು, ಅವ್ರನ್ನ ಮಂತ್ರಿ ಮಂಡಲದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಯಾರು ಸಿದ್ದರಾಮಣ್ಣ ಅವರೇ? ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡ್ತಕ್ಕಂಥದ್ದು ಸೂಕ್ತ? ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರೇ, ಕಪ್ಪು ಚುಕ್ಕೆ ಅಲ್ಲ, ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ, ಕಪ್ಪ ಚುಕ್ಕೆಗಳೇ ಕಾಣ್ತಾ ಇದ್ದಾವೆ. ಆ ಪ್ರಮಾಣದ ಭ್ರಷ್ಟಾಚಾರವನ್ನ ನೀವು ಮಾಡಿದ್ದೀರಿ. ಒಂದು ಕಪ್ಪು ಚುಕ್ಕೆ ಅಲ್ಲ, ನಿಮಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಸಂಗತಿಯನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಮೂಡ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿಬೇಕು ಅಷ್ಟೇ, ದೋಸ್ತಿ ನಾಯಕರ ಶಪಥ. ಹಾಗಾಗಿನೇ ಪ್ರಕರಣಕ್ಕೆ ಪಾದಯಾತ್ರೆಯ ಟಚ್ ಕೊಟ್ಟು ಹೈಪ್ ಮಾಡಿದ್ದಾರೆ. ಆದರೆ ಸಿಎಂ ಕುರ್ಚಿ ಈಗ ರಾಜ್ಯಪಾಲರು ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಅಂಗಳದಲ್ಲಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಇಲ್ವಾ, ಸಿಬಿಐಗೆ ಒಪ್ಪಿಸ್ತಾರಾ ಇಲ್ವಾ, ನಾಡಿದ್ದು ಜನಪ್ರತಿನಿಧಿಗಳ ಕೋರ್ಟ್ ಸಿಎಂ ವಿರುದ್ಧ ಮೂಡಾ ಕೇಸ್ನಲ್ಲಿ ಏನು ಆದೇಶ ಮಾಡುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.